ನಾಳೆ ಬೆಳಗ್ಗೆ ನನ್ನ ಕಾಕಿ ಮನೆಗೆ ಹೋಗ್ತೆ. ನಿನ್ನ ಅವಶ್ಯ ಬಹಳದ ಮಗಳ ಅಲ್ಲಿ, ಅದಕ್ಕೆ ಕಳಿಸ್ಕೊಡ್ಲಿಕ್ಕತ್ತೀನಿ. ಸಾಗರ್, ಒಂದು ಕೆಲಸ ಮಾಡು, ನೀನು ಈಕೆ ಜೋಡಿ ಹೋಗಿ ಬಿಟ್ಟು ಬಂದ್ಬಿಡು. ಬೇಡ, ಯಾರು ಬರೋದು ಬೇಡ, ನನ್ನ ಡ್ರೈವರ್ ಜೊತೆ ಹೋಗ್ತಿ. ಹೊರಡೋ ಹೊತ್ತಲ್ಲಿ ಹೋಗ್ ಬತ್ತೆ ಅಂತ ಹೇಳಕ್ಕೂ ಇಲ್ಲೇವ. ಎಲ್ಲಿ ಹೋದ ಈ ಸಾಗರ? ಅವ್ರ ಆರೋಗ್ಯ ಮೊದಲೇ ತುಂಬಾ ಕೆಟ್ಟದ, ನೀ ಅವ್ರನ್ನ ನೋಡ್ಕೊಳ್ತಿ ಅಂತ ಹೊರಟಿದಿ. ಆದ್ರ ಅಲ್ಲಿ ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಕೆಟ್ಟ ಹೆಸರು ನಿನ್ ತಲೆಗೆ ಬರ್ತದ. ಅಬ್ಬಾ, ಉಸಿರಾಡ್ತಿದ್ದ. ಅಯ್ಯೋ, ಮೈ ಬೆಂಕಿ ಯಾಕೆ ಸುರ್ತಾ ಇದ್ದು? ಇಂಥ ಜ್ವರದಲ್ಲಿ ಒಬ್ರೇ ಮಲಗಿದ್ದ, ಜ್ವರ ನತ್ತಿಗೆರೆದ್ರೆ ಎಂತ ಗತಿ? ಮನೇಲಿ ಬೇರೆ ಯಾರೂ ಇಲ್ಲ, ಎಂತಾದ್ರೂ ಮಾಡಕ್ಕೂ, ಇಲ್ಲಾದ್ರೆ ರಾಶಿ ಕಷ್ಟ ಆಗ್ತು. ನೀನು ಪವಾಡ ಮಾಡೋ ಅಕ್ಕಿ ಅದೀ ಮತ್ತ ಸಾಗರ ಎಂತ ಹಾಗೆ ಹೇಳ್ತೆ? ಇಲ್ಲ ಗಂಗಾ, ನನ್ ಬಿಸ್ನೆಸ್ ಪ್ರೆಸೆಂಟೇಷನ್ ವಿಚಾರದಾಗ ಬಹಳ ಸ್ಟ್ರೆಸ್ ಆಗಿತ್ತು. ಟೈಮ್ದೊಳಗ ಕಡಕ್ ಟೀ ಸಿಕ್ಕಿದ್ರೆ ಮುಗ್ದ ಹೋಯ್ತು. ಸ್ವರ್ಗಕ ಕಿಚ್ಚು ಹಚ್ಚೆಯಿಂದ ಸರ್ವಜ್ಞ ಸರ್ವಜ್ಞ ಸರ್ವಜ್ಞ. 14 ವರ್ಷ ಅಜ್ಜಮ್ಮ ನಿನ್ನ ಬಿಟ್ಟು ಎಷ್ಟು ನೋವು ಪಟ್ಟಿದ್ದ ಗೊತ್ತಿದ್ದ? ಇವತ್ ನೀನ್ ನನ್ ವಿಷಯಕ್ಕೆ ಅವ್ರಿಗೆ ಮಾತಾಡ್ದೆ, ಅವ್ರಿಗೆ ಎಷ್ಟು ನೋವು ಆಗಿರೋದಿಲ್ಲ ಹೇಳೋದಿಲ್ಲ. ಶಾಂತಿ ಆರೋಗ್ಯದ ಬಗ್ಗೆ ಬಹಳ ಹೆದರಿಕೆ ಆಗ್ಲಿಕ್ಕತ್ತದ. ಈ ಹುಡುಗಿ ಅಲ್ಲಿ ಹೋಗ್ತಾಳ ಅಷ್ಟ. ಅಜ್ಜಿ, ಪಪ್ಪ ಹೇಳ್ದಂಗೆ ನಾವು ನರ್ಸ್ ಅನ್ ಕಳ್ಸೋಣ. ಗಂಗಾ ಬೇಡ. ಸಾಗರ ಅಜ್ಜಮ್ಮ ಹೇಳಿದ್ ಸರಿ ಇತ್ತು. ನಾನೇ ಹೋಗ್ತಾನೆ. ಒಂದ್ ಕೆಲಸ ಮಾಡು, ನೀನು ಈಕೆ ಜೋಡಿ ಹೋಗಿ ಬಿಟ್ಟು ಬಂದ್ಬಿಡು. ಬೇಡ, ಯಾರು ಬರೋದು ಬೇಡ. ನನ್ನ ಡ್ರೈವರ್ ಜೊತೆ ಹೋಗ್ತಿ. ಗಂಗಾ ನನ್ನ ಹತ್ರ ಹಂಗೆ ಮಾತಾಡ್ಬಾರ್ದಾಗಿತ್ತು. ಅವಳು ನನ್ನ ಏನಂತ ತಿಳ್ಕೊಂಡಳ? ಅವಳದೇ ಹಠ, ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋಕೆ ಪೇಷನ್ಸು ಇಲ್ಲ. ಆಕೆ ನಾನು ಯಾಕೆ ನೆನೆಸ್ಕೋಬೇಕು? ನಾ ಇನ್ನು ಮುಂದೆ ಅವಳನ್ನು ಮಾತಾಡ್ಸೋಕ್ಕೆ ಹೋಗಲ್ಲ. ನನಗೇನಾಗಬೇಕಾಗ್ಯದ? ನಾ ಮೊದಲು ನನ್ನ ಮಮ್ಮಿ ಬರ್ಡೇ ಪ್ರಿಪರೇಷನ್ಸ್ ಬಗ್ಗೆ ಗಮನ ಕೊಡ್ತೀನಿ. ಮೊದಲು ಗೆಸ್ಟ್ ಲಿಸ್ಟ್ ಮಾಡಿಬಿಡ್ತೇನೆ, ಆಗ ಈಸಿಯಾಗಿ ಹೋಗುತ್ತೆ. ನಮ್ಮ ಓಣೆಯಲ್ಲಿ ಇರೋರಿಂದ ಶುರು ಮಾಡ್ತೇನೆ. ಹಾಂ, ಯಾರ್ದಾದ್ರೂ ಹೆಲ್ಪ್ ತಗೊಳ್ಲಿಕ್ಕಬೇಕು. ಯಾರ್ದು ಹೆಲ್ಪ್ ತಗೊಳ್ಳಿ? ಸೂರಜ್ ಸಾದ ಕೈಗೆ ಸಿಕ್ಕಂಗಿಲ್ಲ. ಇನ್ನು ಸಕು ಆಂಟಿ, ಮಾಧವ್ ಅಂಕಲ್, ಯಶ್ ಅವ್ರ ಹೆಲ್ಪ್ ತಗೊಳ್ಳೋ ಹಂಗಿಲ್ಲ. ನಂಗೆ ಭಾಳ ಹೆದರಿಕೆ ಆಗ್ಲಿಕ್ಕತ್ತದ. ನಾ ಪಾರ್ಟಿ ಹೆಂಗೆ ಆರ್ಗನೈಸ್ ಮಾಡೋದು? ನಂಗೆ ಬರೇ 4 ಗೆಸ್ಟಿದ ಹೆಸರು ನೆನಪದ, ಉಳ್ದವ್ರದ್ದು ಹೆಸರೇ ಗೊತ್ತಿಲ್ಲ. ಮಾಡೋದು ಗಂಗಾ ಇರ್ಲಿಕ್ಕ ಬೇಕು, ಅವಳು ಇಲ್ದೆ ಏನೂ ಆಗೋದಿಲ್ಲ.
ನನ್ ಗಂಗಾ ಹೇಳಿ. ಹೌದಾ, ಏನಾಗ್ಬೇಕಾಗಿತ್ತು? ಕಾಕಿಗೆ ಹುಷಾರಿಲ್ಲ ಹೇಳಿ ನಾ ಅವನ್ನ ನೋಡ್ಕೊಳಕ್ ಬಂದಿದ್ದಿ. ಓ ಹೌದಾ, ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ ಈ ಊರಿಗೆ ಹೊಸಬ್ಳು, ನಂಗೆ ಇಲ್ಲಿ ಯಾರು ಗೊತ್ತಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಕಾಣಿಸ್ತು, ಕಾಕಿಗೆ ತೀರಾ ಜ್ವರ ಏರಿದ್ದು, ಅದಕ್ಕೆ ಡಾಕ್ಟರ್ನ ಕರೆಸೋದಿತ್ತು. ಕರೆಸ್ಕೊಳ್ಳಿ. ಅದು ಡಾಕ್ಟರ್ ಎಲ್ಲಿದ್ದ ನಂಗೆ ಗೊತ್ತಿಲ್ಲ, ನೀವೊಂದು ಸ್ವಲ್ಪ ಡಾಕ್ಟರ್ನ ಕರೆಸ್ತೀರಾ? ನಮ್ಮ ಯಜಮಾನ್ರು ಮನೇಲಿಲ್ಲ, ನನಗೆ ಬಿಡುವಿಲ್ಲ, ಸಾರಿ. ಹೌದಾ, ಹಾ, ಡಾಕ್ಟರ್ ನಂಬರ್ ಆದರೂ ಇತ್ತ? ನನ್ನ ಹತ್ರ ಡಾಕ್ಟರ್ ನಂಬರ್ ಇಲ್ಲ. ಆ ಹೆಂಗಸಿಗೆ ಅಂದ್ರೆ ಇದ್ರೂ ಕೊಡಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ನೀವು ಅವ್ರ ಕಡೆಯವರು ಅಂತ ಗೊತ್ತಿದ್ರೆ ಇಷ್ಟೊತ್ತು ನಿಮ್ಮ ಹತ್ರ ಮಾತೇ ಆಡ್ತಿರ್ಲಿಲ್ಲ. ಅಯ್ಯೋ, ನಿಮ್ ಪಕ್ಕದ ಮನೋರಾಗಿ ಇಷ್ಟು ನಿಷ್ಠೂರವಾಗಿ ಮಾತಾಡದ? ನಿಮ್ ಕಾಕಿ ಸಾವಿನ ಬದುಕಿನ ಪ್ರಶ್ನೆ ಇದ್ದು ಸಹಾಯ ಕೇಳಿದ್ರೆ ಇಷ್ಟು ನಿಷ್ಠೂರವಾಗಿ ಮಾತಾಡ್ತಿ? ನಿಮ್ ಹರಿ ಕತೆ ಕೇಳೋದಕ್ಕೆ ನನ್ಗೆ ಟೈಮ್ ಇಲ್ಲ, ನನಗ್ ಬುದ್ಧಿ ಹೇಳೋ ಹಕ್ಕು ನಿಮ್ಗಿಲ್ಲ. ಅದೇನೋ ಮಾಡೋಕೆ ಅಂತ ಬಂದಿದ್ದೀರಲ್ಲ, ನೋಡ್ಕೊಳ್ಳಿ ಹೋಗಿ. ನಿಮ್ ಕಾಕಿಗೇನಾದ್ರೂ ಆದ್ರೆ ನನ್ಗೇನು, ಅದು ಅವ್ರವ್ರು ಮಾಡಿರೋ ಕರ್ಮ, ಬೇಡ ಅಂದ್ರೂ ಅನುಭವಿಸ್ಲೇಬೇಕು. ಹಿಂದೆಲ್ಲ ಮಾಡಿದ ತಪ್ಪಿಗೆ ನರ್ಕದಲ್ಲಿ ಶಿಕ್ಷೆ ಅನ್ನೋರು, ಆದ್ರೆ ಈಗ ಅದೇನೂ ಇಲ್ಲ, ಎಲ್ಲ ಇಲ್ಲೇ ತೀರ್ಬೇಕು. ನೀವ್ ಏನ್ ಮಾತಾಡ್ತಿದ್ದಿ? ನೀವು ಕಾಕಿ ಬಗ್ಗೆ ಏನು ತಿಳಿದೆ ಅವ್ರನ್ನ ನೋಡ್ಕೊಳಕ್ ಬಂದಿದ್ದೀರಾ ಅಂತ ಕಾಣಿಸುತ್ತೆ. ನೀವ್ ಇಷ್ಟೊತ್ತು ಮಾತಾಡಿದ್ರಲ್ಲ, ಅದು ಮನುಷ್ಯರಿಗ್ ಮಾತ್ರ. ಕಾಕಿ ಯಾವತ್ತು ಮನುಷ್ಯರಾಗ್ ಬಾಳೆ ಇಲ್ಲ, ಇಡೀ ಹಳ್ಳಿಲಿ ಎಲ್ರಿಗೂ ಕೆಟ್ಟದನ್ನೇ ಮಾಡಿದಾಳೆ. ಅವ್ರ ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತೆ. ಅವ್ರ ಹೊಟ್ಟೆಲ್ ಹುಟ್ಟಿದ ಮಗನೇ ಅವ್ರನ್ನ ಬಿಟ್ಟು ಹೋದ, ಅವನನ್ನೇ ಆ ಮುದುಕಿ ಬಾಳಿಸ್ಲಿಲ್ಲ. ನಾನೇ ಅಲ್ಲ, ಇಡೀ ಊರ ಅಲೆದ್ರು ಕಾಕಿಗೆ ಅಂದ್ರೆ ಒಂದ್ ಲೋಟ ನೀರ್ ಯಾರೂ ಕೊಡಲ್ಲ. ಕಾಕಿ ಏನ್ ಮಾಡಿದಾರೋ ಅದಿಲ್ಲ ಅಂತ ನಾನು ಅವ್ರ ಪರವಾಗಿ ವಾದ ಮಾಡ್ತಿಲ್ಲ, ಅದ್ ನಂಗೆ ಗೊತ್ತು ಇಲ್ಲ. ಆದ್ರೆ ಒಂದ್ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಮನುಷ್ಯ ಧರ್ಮ. ಅದಕ್ಕೋಸ್ಕರ ಆದ್ರೂ ಡಾಕ್ಟರ್ನ ಕರ್ಸಕ್ ವ್ಯವಸ್ಥೆ ಮಾಡಿ. ನಿಮ್ಮನ್ ಕೈ ಮುಗಿದ್ ಕೇಳ್ಕತೆ. ನಿಮಗ್ ಗೊತ್ತಿಲ್ಲ, ನಾನು ಹೆರಿಗೆ ನೋವಿಂದ ತುಂಬಾ ನರಳ್ತಿದ್ದೆ, ತುಂಬಾ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಆ ಕಾಕಿ ಇದು ರಾಕ್ಷಸ ಪಿಂಡ, ಇದು ಹೊಟ್ಟೆನೆ ಸೀಳ್ಕೊಂಡ್ ಬಂದ್ಬಿಡುತ್ತೆ ಅಂತ ಇಡೀ ಊರ್ ತುಂಬಾ ಕೆಟ್ಟದಾಗ ಮಾತಾಡಿದ್ರು. ಮೊದ್ಲೇ ಏನಾಗುತ್ತೋ ಅಂತ ಹೆದ್ರಿದ್ದೆ, ಅದ್ರಲ್ಲಿ ಬೇರೆ ಇವ್ರ ಕಾಟ. ನೀವೇ ಹೇಳಿ, ಇಂಥ ಕೆಟ್ಟ ಮನುಷ್ಯರಿಗೆ ಸಹಾಯ ಮಾಡ್ಬೇಕಾ? ಹೌದು, ತನ್ಗೆ ಹಾಲೆರ್ದವ್ರನ್ನ ದೇವ್ರು ಅಂತ ಪೂಜಿಸೋರ್ನು ಬಿಡಲೆ. ಕಚ್ಚತ್ತೆ ಮರ ತನ್ನ ರಂಬೆಗಳನ್ನ ಕತ್ತರಿಸೋರ್ಗೂ ನೆರಳು ಕೊಡತ್ತೆ. ನೀವು ಕಚ್ಚೋ ಹಾವಾಗ್ತಿರೋ ಅಥವಾ ಆಶ್ರಯ ಕೊಡೋ ಮರ ಆಗ್ತಿರೋ ನಿಮಗ್ ಬಿಟ್ಟಿತ್ತು. ಈ ಊರು ಬೇರೆ ಹೊಸ್ತು, ಇಲ್ಲಿ ಆಸ್ಪತ್ರೆ ಎಲ್ಲಿತ್ತೋ ಎಂತೋ, ಕತ್ತಲು ಬೇರೆ ಆಗ್ತಿದ್ದು. ದೇವ್ರೆ, ಅಣ್ಣರೇ, ಇಲ್ಲಿ ಆಸ್ಪತ್ರೆ ಎಲ್ಲಿದ್ದು? ರೈಟ್ ರೈಟ್ ತಗೊಂಡ್ರೆ ಎರಡನೇ ಬಿಲ್ಡಿಂಗ್ ಅಮ್ಮ, ಡಾಕ್ಟರ್ ಮನೇನು ಹಾಸ್ಪಿಟಲ್ ಎರಡು ಒಂದೇನೆ, ನಿಮ್ಗೆ ಅಲ್ಲೇ ಸಿಗ್ತಾರೆ ಡಾಕ್ಟರ್. ಥ್ಯಾಂಕ್ ಯು ಅಣ್ಣರೇ. ಲೆಕ್ಕನ ತಪ್ಪಾಗ್ಲಿಕ್ಕತ್ತದ್ಲ, ದಿನ ಲೆಕ್ಕ ಹಚ್ಚಿಟ್ಟಿದ್ರ ತಿಂಗಳಿಗೆ ಇಷ್ಟ ಆಗ್ತದ ಅಂತ ಹೇಳ್ಬೋದಿತ್ತು. ಇದು ಒಳ್ಳೆ ರಗಳ ಆತಲ್ಲ ನಮ್ಮವ್ವ, ನನ್ನ ಕಡೆಯಿಂದ ಆಗಂಗಿಲ್ಲ ಬಿಡುವ, ಸುಡ್ಲಿ ಲೆಕ್ಕನ. ಅಯ್ಯ, ಈಗ ಹಾಲ್ ನಾವು ಬಂದ ಅವರ ರೊಕ್ಕ ಕೊಡ್ರಿ ಅಂದ್ರೆ ಏನ್ ಕೊಡ್ಲಿ ಅವಂಗ? ಲೆಕ್ಕ ವೈನಿ ವೈನಿ ಸಕ್ಕೂನ ಇಲ್ಲೇ ಇದ್ದೀನಿ. ಇಲ್ಲಿದ್ದೀರಿ ವೈನಿ, ಏನೋ ಜೋರ್ ನಡೆಸ್ಲಿಕ್ಕತ್ತೀರಿ? ಮೂಸಕ್ಕು ಏನ್ ಹೇಳವ ನನ್ ಹಣೆ ಬಾರ, ಇದ್ ಲೆಕ್ಕನ ಹತ್ವಲ್ದು ನನ್ ಕಡೆಯಿಂದ ಆಗಂಗಿಲ್ಲ ಸಕ್ಕು. ಯಪ್ಪ, ಈ ಅಂಗಡಿ ಲೆಕ್ಕ ಹಾಲಿನ ಲೆಕ್ಕ ನನ್ ತಲೆ ಏರಿ ಕುಣಿಲಿಕ್ಕತ್ತಾವ್ ನೋಡು. ಮತ್ತ ಸಂಸಾರ ಅಂದ್ರೆ ಸುಮ್ನಾತೇನ್ರಿ ವೈನಿ, ಹಚ್ಕೊಂಡ್ರ ನೂರ್ ಚಿಂತಿ ಇರ್ತಾವ ತಲೆಲಿ. ದಾಸ್ ಹೇಳ್ದಂಗ ನಾವು ನೀರಿನ ಮ್ಯಾಲಿನ ಗುಳ್ಳಿ ತರ ಇರ್ಬೇಕ್ರಿ ಸಕ್ಕು. ಗಂಗಾ ಮನ್ಯಾಗಿದ್ದಾಗ ಈ ಲೆಕ್ಕ ಎಲ್ಲ ನೋಡ್ಕೋತಿದ್ಲು, ನಾ ಆರಾಮಿದ್ನಿ. ಈಗ ನೋಡು, ಇವೆಲ್ಲ ಗುಡ್ಡ ಕೂತಾವ್,
ಅಂದ್ರ ನೀವ್ ಹೇಳೋದೇನು ಆ ಗಂಗಾ ಇಲ್ಲಿ ಇರ್ಬೇಕಿತ್ತಂತನ? ಅಯ್ಯೋ ಇಲ್ವಾ, ಹಂಗಂತ ನಾ ಯಾವ ಬಾಯಿಂದ ಹೇಳಿ? ಆಕೆ ಇದ್ದಿದ್ರ ಈ ಲೆಕ್ಕ ಎಲ್ಲ ತುಗಿಸ್ಕೊಂಡು ಹೋಗ್ತಿದ್ಲು, ನನಗೆ ಇದ್ರ ಕಷ್ಟನ ಗೊತ್ತಾಗ್ತಿರ್ಲಿಲ್ಲ ಅಂದೆ. ಅಯ್ಯ ಸುಡ್ಲಿ, ಇವು ಸಣ್ಣ ಲೆಕ್ಕ ಅದಾವ, ಹತ್ ಕಾಸು ಹೋಗ್ತದ ಬರ್ತದ, ಆದ್ರ ಆಕಿದು ದೊಡ್ಡ ಲೆಕ್ಕ ಅದ. ಈ ಮನೆಯಾಗ ಆಕಿ ಇದ್ದಾಗ ಹೆಂಗಿತ್ತು? ಆಕಿದ ನಾವು ಗಲಾಟೆ ಅಂತೂ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡ್ರಿ, ಮನೆ ಎಷ್ಟು ನಂದ ಗೋಕುಲ್ದಂಗ ಶಾಂತವಾಗದ. ಮನೇಲಿ ಹೆಂಗ್ಸು ಸುಮ್ ಸುಮ್ನ ನಗ್ಬಾರ್ದ್ರಿ. ಮೊದ್ಲ ನಗು ಹೆಂಗ್ಸು ನಂಬಾರ್ದಂತ ಗಾದಿ ಮಾಡಿಟ್ಟಿಲ್ಲೇನೋ, ಆ ಗಾದಿನ ದೀಟ ಮಾಡೋದ್ಲು ಆಕಿ. ಸದ್ಯ ಏನಾದ್ರೂ ಅನಾಹುತ ಆಗೋ ಮೊದ್ಲು ಆಕಿನ ಹೊರಗೆ ಹಾಕಿ ನಮ್ ಸಾಗರನ್ ಕಾಪಾಡ್ಕೊಂಡ್ವಲ್ಲ, ಅದು ಮುಖ್ಯ ಅಲ್ಲೇನೋ. ಅದನ್ ಬಿಟ್ಟು ಲೆಕ್ಕಾಚಾರ ಕೆಡ್ತು ಅಂತ ಚಿಂತೆ ಮಾಡ್ತಾ ಕೂತಿರಲ್ಲ. ನಾವು ನಮ್ಮ ಮನೆಗಾದ ಒಳ್ಳೇದನ್ನ ನೆನ್ಸಲ್ಲ, ಇದು ಸಣ್ಣದ್ರಲ್ಲೇ ಮುಗೀತು, ಒಳ್ಳೇದಾತು. ಯಾಕಂತೀರಿ? ಬರ್ತಾ ಸಾಗರ ನೋಡ್ಕೊಂಡು ಬನ್ನಿ, ಮಂಕ ಕೂತಿದ್ದ, ಏನಿಲ್ಲ ಎತ್ತಿಲ್ಲ, ಈಗ್ಲ ಇಷ್ಟೊಂದು ಹಚ್ಕೊಂಡಾನ. ಇನ್ನು ಏನಾದ್ರೂ ಇದ ಮುಂದುವರ್ತಿದ್ರ ಆಕೆಯಿಂದ ಬಿಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಸತ್ಯ, ಆಕೆಯಿಂದ ಬಿಡುಗಡೆ ಸಿಕ್ತಲ್ಲ, ಅಷ್ಟು ಸಾಕು. ನಿನ್ ಮಾತು ಖರೆ ಅದ ನೋಡ್ ಸಾಕು. ಸಾಗರ್ ಅಷ್ಟ ಅಲ್ಲ, ಸೂರಜ್ ನನ್ ವಿರುದ್ಧ ತಿರುಗಿ ಬಿದ್ದಿದ್ದ ಅಂತೀನಿ. ಆಕೆ ಏನಾರ ಇಲ್ಲೇ ಇದ್ದಿದ್ರ ನನ್ನ ಇಬ್ರು ಮಕ್ಳು ನನ್ನಿಂದ ದೂರ ಆಗ್ಬಿಡ್ತಿದ್ರು. ಅವ್ವ ಮಕ್ಳು ನಡುವೆ ಹಚ್ಚು ಚುಚ್ಚು ಕೆಲಸ ಮಾಡ್ತಿದ್ಲು ಆಕಿ. ಖರೆ ಹೇಳ್ತೀನಿ ಸಾಕು, ನಿನ್ನಿಂದ ನನ್ನ ಮಕ್ಳು ನನ್ನ ಪಾಲಿಗೆ ಉಳ್ದಾರ ನೋಡ್ವಾ. ನಿನ್ ಉಪಕಾರ ಹೆಂಗ್ ತೀರಿಸ್ಬೇಕಂತನ ಗೊತ್ತಾಗ್ವಲ್ ನೋಡ್ ನನಗ. ಅಯ್ಯ ಇರ್ಲಿ ಬಿಡ್ರಿ ವೈನಿ. ತುಂಬ ಜ್ವರ ಬಂದಿರೋದ್ರಿಂದ ಎಚ್ಚರ ತಪ್ಪಿದ್ದಾರೆ. ಒಂದಷ್ಟು ಟೆಸ್ಟ್ ಮಾಡಬೇಕು, ಮೊದಲು ಜ್ವರ ಕಡಿಮೆ ಆಗಲಿ. ನಿರ್ಲಕ್ಷ್ಯ ಮಾಡಿರೋದ್ರಿಂದ ಎಚ್ಚರ ತಪ್ಪಿದ್ದಾರೆ. ತಲೆ ಮೇಲೆ ಪಟ್ಟಿ ಹಾಕಿ ಒಳ್ಳೆ ಕೆಲಸನೇ ಮಾಡಿದ್ದೀರಿ. ಮಾತ್ರೇನು ಔಷಧಿನ ಬೆಳಗ್ಗೆ ಸಾಯಂಕಾಲ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಡಾಕ್ಟ್ರೆ. ಓ ಇದೇನಮ್ಮ ಇಷ್ಟೊಂದು ಕೊಳಕಾಗಿದೆ? ಇಂಥ ಜಾಗದಲ್ಲಿ ಪೇಷಂಟ್ ಇದ್ರೆ ನಾವು ಏನು ಔಷಧಿ ಕೊಟ್ಟರು ಉಪಯೋಗ ಏನು? ಬೆಡ್ ನೋಡಿ ಎಷ್ಟೊಂದು ಅಧ್ವಾನಾಗಿದೆ, ಆದಷ್ಟು ಬೇಗ ಇದನ್ನೆಲ್ಲ ಸ್ವಚ್ಛ ಮಾಡಿಮ್ಮ. ಆಯ್ತು ಡಾಕ್ಟ್ರೆ, ಮಾಡ್ತಿ. ಒಳ್ಳೇದು, ನಾನು ಇಲ್ಲಿ ಬರ್ತೀನಿ. ಅಪಾಯ ಏನೂ ಇಲ್ಲ, ಆದರೆ ನಾನು ಕೊಟ್ಟಿರೋ ಔಷಧಿ ಮಾತ್ರನ ತಪ್ಪದೆ ಕೊಡಿ. ನೀವು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ಮನೆ ಗೊತ್ತಿದೆಯಲ್ಲ, ವಿಷಯ ತಿಳಿಸಿ ನಾನೇ ಬರ್ತೀನಿ. ನಾನು ಹಿಂಗೆ ಬರಲಾ? ಸರಿ ಡಾಕ್ಟ್ರ. ತಗೊಳಪ್ಪ, ರಾತ್ರಿ ಹೊತ್ತು ಹುಡುಗರು ಊಟ ಬಿಟ್ಟು ಮಲ್ಕೋಬಾರ್ದು, ಚಲೋ ಅಲ್ಲ. ತಿನ್ನು ಅಜ್ಜಿ. ನನಗೆ ಊಟ ಬೇಡ, ನಂಗೆ ಹಸು ಇಲ್ಲ. ಹಸು ಆದರೆ ನಾನೇ ಬಂದು ಊಟ ಮಾಡ್ತೀನಿ. ನೀ ಅಲ್ಲಿ ಬರಲಿಲ್ಲ ಅಂತಾನೆ ನಾನು ಇಲ್ಲಿ ಊಟ ತಂದಿದ್ದು. ತಗೊಳಪ್ಪ ಹಠ ಮಾಡಬೇಡ, ತಿನ್ನು. ಅಜ್ಜಿ ನಾ ಹೇಳಿದ್ನಲ್ಲ ನನಗೆ ಊಟ ಬೇಡ. ನನಗೆ ಬರೋಬ್ಬರಿ ಗೊತ್ತದ ನೀ ಊಟ ಯಾಕೆ ಬೇಡ ಅನ್ಲಿಕ್ಕತ್ತಿ ಅಂತ. ಅಜ್ಜಿ ನಿಮ್ಮಷ್ಟಕ್ಕೆ ನೀವು ಏನು ಏನ್ರ ಅನ್ಕೋಬೇಡ್ರಿ ಪ್ಲೀಸ್. ಅಂದ್ಕೊಳ್ಳೋದೇನು ಬಂತಪ್ಪ? ನಿನ್ನ ಮಾರಿ ನೋಡಿದ್ರೆ ಸಾಕು,
ಕಾರಣ ಏನು ಅಂತ ಗೊತ್ತಾಗ್ತದ? ಏನ್ ಗೊತ್ತಾಗ್ತದ ನಿಮ್ಗ? ಗಂಗಾ ನೆನಪ್ ಮಾಡ್ಕೊಳ್ಳಿಕತ್ತಿ, ಹೌದಿಲ್ಲ? ಎಂತ ಕೆಲ್ಸ ಆತು, ಏನು ಇಲ್ಲ ತಿನ್ನಕ್ಕೆ, ಕತ್ಲು ಬೇರೆ ಆತು, ಅಂಗಡಿಗೆ ಹೋಗಿ ತರಕ್ಕೂ ಆಗಲ್ಲ. ಇವತ್ ನಂಗೆ ಏಕಾದಶಿನೇಯ, ನೀರಿದ್ದಲ್ಲಿ ಅದನ್ನೇ ಕುಡಿತಿ. ಅದಕ್ಕಂತನ ಊಟ ಬಿಟ್ಟು ಕೊರಗ್ಲಿಕತ್ತಿ. ನೀರ್ ಯಾಕೆ ಕುಡಿತಿದ್ಯಾ? ಅದೆಲ್ಲ ಏನಿಲ್ಲ, ಆಕಿ ಊರಿಗೆ ಹೋದ್ರೆ ನಾಯಿಗೆ ಬೇಸರ ಮಾಡ್ಕೊಳ್ಳಿ. ಕೊಡಿ, ನಾ ಊಟ ಮಾಡ್ತೀನಿ. ನಿಮ್ಗೆ ಅಂತಾನೆ ಊಟ ತಂದಿದ್ದೀನಿ. ನೀವಾ? ನಾನೇ. ನೀನ್ ಇವತ್ ನಮ್ಮ ಮನೆಗೆ ಬಂದಾಗ ನಿನ್ನ ಒಳಗೂ ಕರೀದೆ ತುಂಬಾ ಹೊರಟಾಗಿ ನಡ್ಕೊಂಡ್ಬಿಟ್ಟೆ, ಸಾರಿ, ನನ್ನಿಂದ ತಪ್ಪಾಗೋಯ್ತು. ಆದ್ರೆ ನೀನ್ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಪಾಠ ಕಲಿಸ್ದೆ. ಜೀವನದಲ್ಲಿ ಮನುಷ್ಯರಿಗಿಂತ ಮನುಷ್ಯತ್ವ ತುಂಬಾ ಮುಖ್ಯ ಅಂತ ಇವತ್ ನನ್ಗೆ ಅರ್ಥ ಆಯ್ತು. ನೀನ್ ನನ್ಗೆ ತಿಳಿಸ್ ಹೇಳ್ದೆ ಹೋಗಿದ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ. ತುಂಬಾ ಥ್ಯಾಂಕ್ಸ್. ಅಂದಂಗೆ ನಿನ್ ಹೆಸರು? ಗಂಗಾ. ಗಂಗಾ ಹೇಳಿ. ಗಂಗಾ, ಊಟ ಮಾಡು. ಒಬ್ರೆ ಇದ್ದ, ಅವ್ರಿಗೆ ಯಾರು ಇಲ್ಲಿಯಾ? ಇಲ್ದೆ ಏನು, ಶ್ಯಾಮ್ ಅಂತ ಒಬ್ಬ ಮಗ ಇದ್ದಾನೆ. ಅಂತ ಒಳ್ಳೆ ಮಗನ ಜೊತೆ ಇರೋಕೆ ಇವ್ರಿಗೆ ಅದೃಷ್ಟ ಇಲ್ಲ. ಅವರೆಲ್ಲ ಇದ್ದು ನೋಡು, ಕಾಕಿ ಒಂಟಿಯಾಗಿನೇ ಇದ್ದಾರೆ. ಕಾಕಿ ಅಂತ ಅವ್ರ ಮಗನ ದೂರ ಮಾಡ್ಕೊಂಡ? ಶ್ಯಾಮ್ ಒಂದು ಹುಡುಗಿನ ಲವ್ ಮಾಡಿದ್ದ, ಅದು ಕಾಕಿಗೆ ಇಷ್ಟ ಇರಲಿಲ್ಲ. ಮಗಂಗೂ ಹೇಳಿದ್ರು, ಜೊತೆಗೆ ಆ ಹುಡುಗಿ ಮನೆಗೆ ಹೋಗಿ ಅವ್ರಿಗೆಲ್ಲ ಬಾಯಿಗೆ ಬಂದಂಗೆ ಬೈದು ದೊಡ್ಡ ರಂಪಾಟನೇ ಮಾಡಿಬಿಟ್ರು. ಅಯ್ಯೋ ಪಾಪ, ಆಮೇಲೆ ಎಂತ ಆಯ್ತು? ಆಮೇಲೆ ಇನ್ನೇನು, ಶ್ಯಾಮ್ ಹೋಗಿ ಕಾಕಿಗೆ ಒಪ್ಪಿಗೆ ಇಲ್ಲದೆ ಇದ್ರು ಆ ಹುಡುಗಿನೇ ಮದುವೆ ಆಗಿ ಬಂದ. ಕಾಕಿ ಸುಮ್ಮನಿದ್ರ? ಅದು ಸುಮ್ಮನೆ ಇರೋ ಜೀವ ಅಲ್ಲ ನೋಡಿ. ಬೇಕಾದಷ್ಟು ಕೂಗಾಡಿ ಮಗನ ಸೊಸೆನು ಮನೆಯಿಂದ ಆಚೆ ಹಾಕಿದ್ರು. ಅವತ್ತೇನೋ ಕಾಕಿ ಸಿಟ್ಟಿನಲ್ಲಿ ಕೂಗಾಡಿದ ನಿಜ, ಆದರೆ ಅವತ್ತಿಂದಾನೆ ಕಾಕಿ ಸಪ್ಕಾಗ್ಬಿಟ್ಟಿದ್ದು. ಕಾಕಿ ಅವ್ರ ಮಗನ ತುಂಬಾ ಪ್ರೀತಿಸ್ತಿದ್ರು, ಮಗ ದೂರ ಆದ್ಮೇಲೆ ಒಂಟಿ ಆಗ್ಬಿಟ್ರು. ಅವ್ರ ಕಾಯಿಲೆ ಕಾರಣನೇ ಒಂಟಿತನ. ಮಗ ದೂರ ಆದ್ರೆ ಈ ವಯಸ್ಸಿನಲ್ಲಿ ತಡ್ಕೊಳ್ಳೋದು ಕಷ್ಟ ನೋಡು. ಈಗ ಅವ್ರ ಮಗ ಎಲ್ಲಿದ್ದ? ಗೊತ್ತಿಲ್ಲ. ನಿಜ, ಬೇಕಾದವ್ರನ್ನ ಕಳ್ಕೊಂಡ್ರೆ ಮನ್ಸಿಗೆ ಎಷ್ಟು ಕಷ್ಟ ಆಗ್ತು ಅಂತ ನಂಗೆ ಗೊತ್ತಿದ್ದು.